ಹಾಯ್ ಹೆಲೋ, ಸ್ವಾಗತ, ವೆಲ್ಕಮ್ ಅವರ್ ಚಾನಲ್ ಕರ್ನಾಟಕ ಮೋಟೋ ವ್ಲಾಗ್. ಬನ್ನಿ, ಇವತ್ತಿನ ರೈಡ್ ಶುರು ಮಾಡೋಣ. ಎಲ್ಲಿ ಅಂದರೆ ನಮ್ಮ ಅರಸೀಕೆರೆಯಲ್ಲೇ ಸಿದ್ಧಾರ ಬೆಟ್ಟ ಅಂತ. ಬನ್ನಿ ಫ್ರೆಂಡ್ಸ್, ರೈಡ್ ಶುರು ಮಾಡೋಣ, ಹೋಗ್ತಾ ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ರೈಡ್ ಶುರು ಮಾಡ್ತಿದ್ದೀವಿ. ಪೆಟ್ರೋಲ್ ಬಂಕಲ್ಲಿ ಬಂದಿದ್ವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ಇಲ್ಲಿಂದ ಅರಸೀಕೆರೆಯಿಂದ ಸುಮಾರು ಒಂದು 6 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ, ಅಂದರೆ ಹತ್ರನೇ. ಅದಕ್ಕೋಸ್ಕರ ಇವತ್ತು ರೈಡ್ ಮಾಡಿ ಸುಮಾರು ಒಂದು ವಾರ ಏನೋ ಆಗಿತ್ತು, ಅದಕ್ಕೋಸ್ಕರ ರೈಡ್ ಮಾಡ್ತಿದ್ದೀವಿ. ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಬರುತ್ತೆ, ಅದಕ್ಕೆ ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ ಆರ್ಚು, ಇದೆ ಜೇನುಕಲ್ ಬೆಟ್ಟ ಹೋಗುತ್ತೆ, ಅಂದರೆ ಸಿದ್ಧಾರ ಬೆಟ್ಟ ಅಂತ. ಇವಾಗ ನೋಡಿ, ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು, ಇಲ್ಲಿಂದ ನಾವು ಡೈರೆಕ್ಟ್ ಹೋಗ್ತಿದ್ದೀವಿ. ಈಗ ಇಲ್ಲಿಂದ ಒಂದು ಸುಮಾರನ್ನು ಒಂದು ಅರ್ಧ 1 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ಪರಿಸ್ಥಿತಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ರೋಡು. ಮತ್ತು ಇದಕ್ಕೆ ಸಿದ್ಧಾರ ಬೆಟ್ಟ ಅಂತ ಹೆಸರು ಹೆಂಗೆ ಬಂತಂದರೆ, ಇಲ್ಲಿ ಸಿದ್ಧರುಗಳು ಜಾಸ್ತಿ ಇದ್ದರು. ಮತ್ತು ಅಲ್ಲಿ ಆ ಬೆಟ್ಟದ ಫೆಷಾಲಿಟಿ ಏನಂದರೆ, ಅಲ್ಲಿ ನಿಮಗೆ ಊಟ ಕೊಡ್ತಾರೆ, 3 ಹೊತ್ತೂ ಊಟ. ಮತ್ತು ಅಲ್ಲಿ ವರ್ಷಕ್ಕೊಂದು ಸತಿ ಜಾತ್ರೆ ಆಗುತ್ತೆ, ಈ ಸತಿ ಕ್ಯಾನ್ಸಲ್ ಮಾಡಿದ್ದಾರೆ ಜಾತ್ರೆ. ಈ ಸತಿ ಅದೇ ಕೋವಿಡ್ ಇದ್ದಿದ್ದರಿಂದ ಮತ್ತೆ ಜನಗಳು ಜಾಸ್ತಿ ಸೇರಬಾರ್ದು, ಅದಕ್ಕೋಸ್ಕರ ಈ ಸತಿ ಕ್ಯಾನ್ಸಲ್ ಮಾಡಿದರು. ಮುಂದಿನ ವರ್ಷ ಏನಾದರೂ ಮಾಡಿದ್ರೆ ಮಾಡ್ಬೋದು ಅಂತ ಇದ್ದೀನಿ ಫ್ರೆಂಡ್ಸ್. ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಮಾಡ್ತಾರೆ ಹೆಂಗೆ ಅಂತ ನೋಡೋಣ ಫ್ರೆಂಡ್ಸ್. ಮುಂದಿನ ಸತಿ ಏನಾದರೂ ಮಾಡಿದ್ರೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ನಮ್ಮ ರೈಡ್ ನೋಡ್ತೀರಿ, ಎಂಜಾಯ್ ಮಾಡಿ, ಮುಂದೆ ಮತ್ತೆ ಸಿಗೋಣ. ಫ್ರೆಂಡ್ಸ್, ನಮ್ಮ ರೈಡು ಮತ್ತು ನಮ್ಮ ಇದು ಎಂಜಾಯ್ ಮಾಡಿದ್ದೀರೋ ಅಂತ ತಿಳ್ಕೊಂಡು ಮತ್ತೆ ಬಂದಿದ್ದೀನಿ ಮಾತಾಡೋಕ್ಕೆ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿನ ರೋಡ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಫುಲ್ ಟರ್ನಿಂಗ್ಗಳು ಜಾಸ್ತಿ ಇಲ್ಲಿ ನೋಡಿ. ಇಲ್ಲಂತೂ ಫುಲ್ ಟರ್ನಿಂಗು, ಡವನ್ನು ಇಲ್ಲಿ ರೋಡ್ ಬೇರೆ ಮಾಡ್ತಿದ್ದಾರೆ. ಮತ್ತೇನೋ ಇಲ್ಲಿ ಕೆಲಸ ಬೇರೆ ನಡೀತಿದೆ ಇಲ್ಲಿ. ಯಾವ ಕೆಲಸ ಅಂದರೆ, ಅದೇನೋ ಮಾಡ್ತಿದ್ದಾರೆ ಇಲ್ಲಿ ರೋಡು, ಏನೋ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ರೋಡೆಲ್ಲ ಹೊಡೆದಾಕಿ ಇದೆಲ್ಲ ಮಾಡಿದ್ದಾರೆ. ನೋಡಿ ಇಲ್ಲಿ ಬೆಟ್ಟ ಕಾಣಿಸುತ್ತೆ, ಇಲ್ಲಿಂದಾನೇ ಬೆಟ್ಟ ಕಾಣಿಸುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ಈ ಥರ ಇದೆ ಇಲ್ಲಿನ ರೋಡು. ಮತ್ತು ಈ ಕಡೆ ರೈಟ್ ಸೈಡ್ ಕಡೆ ಒಂದು ಕೆರೆ ಏನೋ ಇದೆ, ಅದು ಕಲ್ಲಿನಲ್ಲೇ ಬೆಟ್ಟನ ಹೊಡೆದು ಮಾಡಿರೋದದು. ಅಂದರೆ ಬೆಟ್ಟ ಇದು ಮಾಡಿದಾಗ ಅದು ನೆಲದೊಳಗಡಿಂದನೇ ನೀರು ಬರೋ ಶುರು ಆಯಿತು. ನೋಡಿ ಫ್ರೆಂಡ್ಸ್, ಇದು ಈ ಥರ ಇದೆ ಟರ್ನಿಂಗ್ ಈ ಕಡೆ, ಈಗ ಪೂರ್ತಿ ಡೌನ್ ಫ್ರೆಂಡ್ಸ್. ಆದರೂ ಬಿಸಿಲಲ್ಲಿ ರೈಡ್ ಮಾಡಲೇಬೇಕಂತ ಇವತ್ತು ನಾವು ಮಾಡಿದ್ದು. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ರೋಡ್ ಸಡನ್ನಾಗಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ, ಸ್ಪೀಡಲ್ಲಿ ಏನಾದರೂ ಇದ್ವಿ ಅಂದರೆ ಮುಗೀತು ಕತೆ ನಮ್ಮದು. ಈ ಟರ್ನಿಂಗ್ಗಳಲ್ಲಂತೂ ಸಿಂಗಲ್ ರೋಡು, ಲಾರಿಯವರು ಬೇರೆ ಓವರ್ ಸ್ಪೀಡಲ್ಲೇ ಬರ್ತಾರೆ. ನೋಡಿ ಫ್ರೆಂಡ್ಸ್, ಆ ಕಡೆ ರೈಟ್ ಸೈಡ್ ಕೆಲಸ ನಡೀತಿದೆ, ಮತ್ತು ಲೆಫ್ಟ್ ಸೈಡು ಕೆಲಸ ನಡೀತಿದೆ. ನೋಡಿ ಇದು ಟೇಕ್ ಡಿವಿಷನ್, ನೋಡಿ ಇಲ್ಲೇ ಹೇಳಿದ್ದು ಸ್ಪೀಡಲ್ಲಿದ್ದು ಹೆಂಗೋ ಕಂಟ್ರೋಲ್ ಮಾಡ್ಕೊಂಡ್ವಿ, ಕಂಟ್ರೋಲ್ ಆಯಿತು ಗಾಡಿ. ಕಂಟ್ರೋಲ್ ಆಗ್ತಿರಲಿಲ್ಲ ಅಂದರೆ ಇವತ್ತು ನಾವು ಯಾವುದಾದ್ರೂ ಒಂದು ಸ್ಪೀಡ್ ಬ್ರೇಕರ್ ಮೇಲೆ ಇರ್ತಿದ್ವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ರೋಡು. ಮತ್ತೆ ಸ್ವಲ್ಪ ನಮ್ಮ ರೈಡಿಂಗ್ ಎಂಜಾಯ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್, ಮುಂದೆ ಸಿಗೋಣ. ರೈಡ್ ನೋಡಿ ಎಂಜಾಯ್ ಮಾಡಿ.
ಓಕೆ ಫ್ರೆಂಡ್ಸ್, ಬನ್ನಿ ನೋಡಿ ಈಗ ಮತ್ತೆ ಮಾತಾಡ್ಕೊಂಡು ರೈಡ್ ಮಾಡೋಣ. ಮತ್ತೆ ಇವಾಗ ಏನು ಬೆಟ್ಟ ಹತ್ತತ್ರ ಇದ್ದೀವಿ, ಇನ್ನೊಂದು ಏನು ಒಂದೆರಡು ಕಿಲೋಮೀಟರ್ ಇರಬೇಕು ಅಷ್ಟೇ. ನೋಡಿ ಇಲ್ಲಿಂದ ವ್ಯೂ ಕಾಣ್ತಿದೆ ನಿಮಗೆ ಬೆಟ್ಟದ್ದು. ನೋಡಿ ಲೆಫ್ಟ್ ಸೈಡಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೆಟ್ಟದ್ದು, ಮೇಲ್ಗಡೆ ಹತ್ತೋ ದಾರಿ ಎಲ್ಲ. ಬೆಟ್ಟದ ಹತ್ರ ಹೋಗಿದ್ವಿ ಫ್ರೆಂಡ್ಸ್, ಆದರೆ ಮೇಲ್ಗಡೆ ಹತ್ತಕ್ಕಾಗಲಿಲ್ಲ, ಯಾಕಂದರೆ ಬಿಸಿಲು ಸ್ವಲ್ಪ ತುಂಬ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಸುಮ್ಮನೆ ಹಿಂಗೆ ಹೋಗಿ ಒಂದು ವ್ಯೂ ತಕ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ ಇಲ್ಲಿಂದ ಫುಲ್ ಟರ್ನಿಂಗು, ಇಲ್ಲೊಂದು ಕತೆ ಆಗುತ್ತೆ ನೋಡಿ. ಇಲ್ಲಿ ಹಿಂಗೆ ಸ್ಪೀಡಲ್ಲಿ ಬರ್ತಿರ್ತೀವಿ, ನೋಡಿ ಈ ಥರ ಆಗಿಬಿಟ್ಟಿದ್ದಾರೆ ದಾರಿ ಮೇಲೆ. ಎಲ್ಲಿಂದ ಹೋಗೋದಪ್ಪ, ಹೆಂಗೆ ತೆಗಿಯೋದಪ್ಪ, ಸ್ವಲ್ಪ ಸ್ಲಿಪ್ ಆಯ್ತಂದ್ರೂ ಮುಗೀತು. ನಮ್ಮದು ಫಸ್ಟೇ ಡಿಯೋ, ನಮ್ಮದು ಹಾರ್ಲೆ ಡೇವಿಡ್ಸನ್ ಇದ್ದಂಗೆ. ನೋಡಿ ಮತ್ತೆ ರೀಟು, ನೋಡಿ ಬಂದ್ವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಹೋಗ್ತಾ ಹೋಗ್ತಾನೆ ನಿಮಗೆ ಇಲ್ಲಿನ ವ್ಯೂಗಳು ತೋರಿಸ್ಕೊಂಡು, ಮತ್ತು ಗಾಡಿ ನಿಲ್ಲಿಸಾದ್ಮೇಲೆ ಒಂದು ವ್ಯೂ ಕ್ಯಾಪ್ಚರ್ ಮಾಡಿ ಅದನ್ನು ತೋರಿಸ್ತೀನಿ. ಅಲ್ಲಿ ತನಕ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿರಿ, ಮತ್ತು ನಮ್ಮ ರೈಡ್ನ ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಿ. ನೋಡಿ ಇಲ್ಲೇ ಸ್ಟ್ರೈಟ್ ಇಲ್ಲೇ ಫ್ರೆಂಡ್ಸ್, ಇದೇ ಸಿದ್ದರ ಬೆಟ್ಟ ಅಂತ. ಮತ್ತು ನೋಡಿ ಲೆಫ್ಟ್ ಸೈಡಲ್ಲಿ ಬೆಟ್ಟ, ಬೆಟ್ಟಕ್ಕೆ ಹೋಗೋ ದಾರಿ ಎಲ್ಲ ಇದೆ. ಇಲ್ಲೇನೋ ಹೊಲ್ದಾಗ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ದಾರೆ, ಅದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಬೆಟ್ಟ. ಇಲ್ಲಿ ಒಳಗಡೆಯಿಂದ ಹೋಗತ್ತಿದ್ರೆ ಸೀದಾ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಬನ್ನಿ ನಮ್ಮ ಜೊತೆ ರೈಡಲ್ಲಿ, ಎಂಜಾಯ್ ಮಾಡಿದ್ರು ಅಂತ ತಿಳ್ಕೊಂಡು. ಮತ್ತೆ ಇವಾಗ ವ್ಯೂ ಪಾಯಿಂಟ್ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್.